ಶಿವಲಿಂಗಿ ಗೌಡ್ರಿಗೆ ಕೆಡ್ಡ ತೋಡಲು ಎಚ್ಡಿಕೆ ಪ್ಲಾನ್. ಅರಸೀಕೆರೆಗೆ ಬಲಿಷ್ಠ ಅಭ್ಯರ್ಥಿ ಆಯ್ಕೆಗೆ ಭಾರೀ ರಣತಂತ್ರ. ಕಾಂಗ್ರೆಸ್ನ ಬಿಜಿ ಶಶಿಧರ್ಗೆ ಗಾಳ ಹಾಕಿದ ಮಾಜಿ ಸಿಎಂ ಎಚ್ಡಿಕೆ. ಶಿವಲಿಂಗಿ ಗೌಡ್ರಿಗೆ ಕೆಡ್ಡ ತೋಡಲು ಎಚ್ಡಿಕೆ ಮೆಗಾ ಪ್ಲಾನ್ ಒಂದನ್ನ ಮಾಡಿಕೊಂಡಿದ್ದಾರೆ. ಅರಸೀಕೆರೆಗೆ ಬಲಿಷ್ಠ ಅಭ್ಯರ್ಥಿಯನ್ನ ಆಯ್ಕೆ ಮಾಡಬೇಕು ಅನ್ನೋದಕ್ಕೆ ಭಾರೀ ರಣತಂತ್ರವನ್ನೇ ರೂಪಿಸ್ತಾ ಇದ್ದಾರೆ. ಕಾಂಗ್ರೆಸ್ನ ಬಿಜಿ ಶಶಿಧರ್ಗೆ ಗಾಳವನ್ನ ಹಾಕಿದ್ದಾರೆ ಮಾಜಿ ಸಿಎಂ ಎಚ್ಡಿಕೆ. ಕಳೆದ ಬಾರಿ ಕಾಂಗ್ರೆಸ್ನಿಂದ ಸ್ಪರ್ಧೆಯನ್ನ ಮಾಡಿದ್ರು ಜಿಬಿ ಶಶಿಧರ್ ಅವರು. ಅರಸೀಕೆರೆ ಲಕ್ಷ್ಮೀಪುರ ಬಡಾವಣೆಯ ಶಶಿಧರ್ ನಿವಾಸಕ್ಕೆ ಎಚ್ಡಿಕೆ ಭೇಟಿ ಕೊಟ್ಟಿದ್ದಾರೆ. ಒಂದು ವಾರದ ಹಿಂದೆ ಕಾಂಗ್ರೆಸ್ ತೊರೆಯೋದಾಗಿ ಶಶಿಧರ್ ಹೇಳಿಕೆಯನ್ನ ಕೊಟ್ಟಿದ್ರು. ಇನ್ನು ಜೆಡಿಎಸ್ ಶಾಸಕ ಶಿವಲಿಂಗೇಗೌಡರಿಗೆ ಕಾಂಗ್ರೆಸ್ ಟಿಕೆಟ್ ಖಾತ್ರಿಯಾಗ್ತಾ ಇದ್ದಂತೆ ಪಕ್ಷ ಬಿಡುವ ಮಾತನಾಡಿದ್ರು ಜಿಬಿ ಶಶಿಧರ್ ಅವರು. ಹೀಗಾಗಿ ಅವರನ್ನ ಸೆಳೆಯುವಂತಹ ಪ್ರಯತ್ನ ಕೂಡ ಎಚ್ಡಿಕೆಯಿಂದ ಆಗ್ತದೆ. ಮಾಜಿ ಶಾಸಕ ಬಸವರಾಜ್ ಅವರ ಪುತ್ರ ಈ ಜಿಬಿ ಶಶಿಧರ್. ಲಿಂಗಾಯತರ ಮತವನ್ನ ಸೆಳೆಯೋದಕ್ಕೆ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ ಎಚ್ಡಿಕೆ. ಶಶಿಧರ್ ಮನೆಗೆ ಭೇಟಿ ನೀಡಿ ಪಕ್ಷ ಸೇರುವಂತೆ ಮನವೊಲಿಕೆಯನ್ನ ಕೂಡ ಮಾಡಿದ್ದಾರೆ. ಶಶಿಧರ್ ಸೇರ್ಕೊಂಡ್ರೆ ಜೆಡಿಎಸ್ ಗೆಲುವು ಖಚಿತ ಎಂಬ ಲೆಕ್ಕಾಚಾರವನ್ನ ದಳಪತಿಗಳು ಮಾಡ್ತಾ ಇರುವಂತದ್ದು. ಒಂದು ಕಡೆ ಅರಸೀಕೆರೆಯಲ್ಲಿ ಈಗಾಗಲೇ ಶಾಸಕರಾಗಿದ್ದಂತಹ ಜೆಡಿಎಸ್ ಶಾಸಕರಾಗಿದ್ದಂತಹ ಶಿವಲಿಂಗೇಗೌಡರು ಜೆಡಿಎಸ್ ಅನ್ನ ತೊರೆದು ಕಾಂಗ್ರೆಸ್ ಸೇರೋದಕ್ಕೆ ರೆಡಿ ಆಗಿ ನಿಂತಿದ್ದಾರೆ. ಈಗಾಗಲೇ ಕಾಂಗ್ರೆಸ್ ನಿಂದ ಟಿಕೆಟ್ ಕೂಡ ಕನ್ಫರ್ಮ್ ಆಗಿದೆ. ಯಾವಾಗ ಕಾಂಗ್ರೆಸ್ ನಿಂದ ಶಿವಲಿಂಗೇಗೌಡರಿಗೆ ಟಿಕೆಟ್ ಕನ್ಫರ್ಮ್ ಆಯ್ತೋ ಅಲ್ಲಿಂದ ಅಂದ್ರೆ ಕಾಂಗ್ರೆಸ್ ನಲ್ಲಿದ್ದಂತಹ ಜಿಬಿ ಶಶಿಧರ್ ಅವರು ಹೊರಗಡೆ ಬರ್ತೀನಿ, ಪಕ್ಷವನ್ನ ತೊರೀತೀನಿ ಅನ್ನುವಂತಹ ಹೇಳಿಕೆಗಳನ್ನ ಕೊಟ್ಟಿದ್ರು. ಅದರ ಬೆನ್ನಲ್ಲೇ ಈಗ ಎಚ್ಡಿಕೆ ಶಶಿಧರ್ ಅವರ ಮನವೊಲಿಕೆಗೆ ಪ್ರಯತ್ನಿಸಿದ್ದಾರೆ.